ಫುಡ್ ಕಲರ್ನ ಬಳಸದೆ ಸಕ್ಕರೆ ಹಾಕ್ದಲ್ಲೇ ಬೆಲ್ಲದಲ್ಲೇ ಮಾಡಿರೋಂತಹ ಕೇಸರಿ ಬಾತು ತುಂಬ ರುಚಿಯಾಗಿರುತ್ತೆ. ಹಬ್ಬದ ದಿನಗಳಲ್ಲಿ ನೈವೇದ್ಯಕ್ಕೂ ಮಾಡ್ಬೋದು, ಹಾಗೆ ಮನೇಲಿ ಉಪ್ಪಿಟ್ಟು ಪಲಾವು ಮಾಡಿದಾಗ ಜೊತೆಗೊಂದು ಸ್ವೀಟ್ ಇರಲಿ ಅಂತ ಈ ಬೆಲ್ಲದ ಕೇಸರಿ ಬಾತನ್ನು ಸಹ ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಎಲ್ರಿಗೂ ನಮಸ್ಕಾರ, ನಾನು ಪಂಕಜ, ಪಂಕಜ ಪಾಕಶಾಲೆಗೆ ಸ್ವಾಗತ. ಬನ್ನಿ ಹಾಗಾದರೆ ಈ ಬೆಲ್ಲದ ಕೇಸರಿ ಬಾತ್ನ ಹೇಗೆ ಮಾಡೋದಂತ ನೋಡೋಣ, ಯಾವ್ಯಾವ ಪದಾರ್ಥಗಳು ಬೇಕಂತನೂ ಸಹ ನೋಡೋಣ. ನಾನು ಈ ಕಪ್ಪಲ್ಲೇ ಕೇಸರಿ ಬಾತ್ನ ಎಲ್ಲ ಅಳತೆನೋ ನೀರು ಹಾಗೆ ರವೆ ಬೆಲ್ಲನ ಇದೇ ಲೋಟದಲ್ಲಿ ಅಳತೆ ತೊಗೊಂಡಿದ್ದೀನಿ. ಫಸ್ಟು 2 ಸ್ಪೂನು ತುಪ್ಪ ಮತ್ತು ಎಣ್ಣೆನ, 1 ಸ್ಪೂನ್ ಎಣ್ಣೆ ತೊಗೊಳ್ಳಿ, 1 ಸ್ಪೂನ್ ತುಪ್ಪ ತೊಗೊಳ್ಳಿ. ತುಪ್ಪ ಇಷ್ಟ ಇರೋರು 2 ಸ್ಪೂನನ್ನು ಸಹ ತುಪ್ಪನೇ ತೊಗೋಬೋದು. ಇದು ಸ್ವಲ್ಪ ಬಿಸಿಯಾದ ಮೇಲೆ ದ್ರಾಕ್ಷಿ ಗೋಡಂಬಿ ಬಾದಾಮಿನ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಸಹ ಸೇರಿಸ್ತಾ ಇದ್ದೀನಿ. ತುಪ್ಪದಲ್ಲೇ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ಆದರೆ ತುಪ್ಪದಲ್ಲಿ ಮಾಡಿದ್ರೆ ಆರಿದ ಮೇಲೆ ಹಾಗೆ ಮುದ್ದೆ ಮುದ್ದೆ ಥರ ಆಗುತ್ತೆ. ತುಪ್ಪ ಮತ್ತು ಎಣ್ಣೆ ಅಡುಗೆ ಎಣ್ಣೆ ಮಿಕ್ಸ್ ಮಾಡಿ ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ. ಈ ಕಪ್ಪಲ್ಲಿ 1 ಕಪ್ಪು ರವೆನ ತೊಗೊಂಡಿದ್ದೀನಿ, ಅದಕ್ಕೆ ನಾನು 2 ಕಪ್ಪು ನೀರನ್ನು ಸಹ ಸೇರಿಸ್ತಾ ಇದ್ದೀನಿ. 1:2 ತೊಗೊಂಡಿದ್ದೀನಿ, ಇದೇ ಕಪ್ಪಲ್ಲಿ 1 ಕಪ್ ರವೆ ತೊಗೊಂಡಿದ್ದೀನಿ, ಹಾಗೆ ನೀರನ್ನು 2 ಕಪ್ಪನ್ನ ಹಾಕ್ತಾ ಇದ್ದೀನಿ. ದ್ರಾಕ್ಷಿ ಗೋಡಂಬಿ ಬಾದಾಮಿ ತುಪ್ಪದಲ್ಲಿ ಹುರ್ಕೊಂಡಿದ್ದಾದಮೇಲೆ ಅದೇ ತವಾಗೆ 2 ಕಪ್ಪು ನೀರನ್ನು ಸೇರಿಸಿ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಆ ನೀರು ಚೆನ್ನಾಗಿ ಬಾಯ್ಲ್ ಆಗಬೇಕು. ಬಾಯ್ಲ್ ಆದಮೇಲೆ ಅದೇ ಕಪ್ಪಲ್ಲಿ 1 ಕಪ್ಪು ಚಿರೋಟಿ ರವೆನ ತೊಗೊಂಡಿದ್ದೀನಿ. ನೀವು ಸಣ್ಣ ರವೆ, ಬೆಂಗಳೂರು ರವೆ, ಯಾವ ರವೆನಾದರೂ ತೊಗೋಬೋದು. ನಾನು 1 ಕಪ್ ಚಿರೋಟಿ ರವೆನ ತೊಗೊಂಡು ಒಂದು ಕೈಲಿ ರವೆನ ಹಾಕ್ಕೊಂಡು ಇನ್ನೊಂದು ಕೈಲಿ ಸ್ಪೂನನ್ನು ಸಹಾಯದಿಂದ ತಿರುಸ್ಕೊಳ್ತಾ ಬರಬೇಕು ಎಲ್ಲ ಕರೆಕ್ಟಾಗಿ. ಇದು ಚಿರೋಟಿ ರವೆ ತುಂಬ ಸಣ್ಣಗಿರುತ್ತೆ, ಅದಕ್ಕೋಸ್ಕರ ನೀವು ತಿರುಗಿಸ್ಕೊತಾನೆ ಹಾಕ್ಕೊತ ಬಂದರೆ ಗಂಟಾಗೋದಿಲ್ಲ. ಬೆಂಗಳೂರು ರವೆ ಸ್ವಲ್ಪ ದಪ್ಪ ರವೆ, ಅಷ್ಟು ಬೇಗ ಗಂಟಾಗೋದಿಲ್ಲ. ನೋಡಿ, ಹೀಗೆ ತಿರುಗಿಸ್ಕೊತ ಇದ್ದಾಗೆ ಚೆನ್ನಾಗಿ ಮಿಕ್ಸ್ ಮಾಡಿ, ನಾ ಇಲ್ಲಿ ಯಾವುದೇ ಫುಡ್ ಕಲರ್ ಬಳಸ್ತಾ ಇಲ್ಲ, ಬೆಲ್ಲ ಬಳಸಿರೋದ್ರಿಂದ ಅದೇ ಸ್ವಲ್ಪ ಬ್ರೌನ್ ಕಲರಲ್ಲಿ ಬರುತ್ತೆ, ಅದೇ ಕಲರ್ ಸಾಕಾಗುತ್ತೆ. ನಮ್ಮಲ್ಲಿ ಆರ್ಟಿಫಿಷಿಯಲ್ ಫುಡ್ ಕಲರ್ಸು, ಜಾಸ್ತಿ ಸಕ್ಕರೆ ತುಪ್ಪ ಬಳಸೋದಿಲ್ಲ. ನೀವು ಬೇಕಿದ್ರೆ ಇನ್ನೂ ಸ್ವಲ್ಪ ಉದುರುದ್ರಾಗಿರ್ಬೇಕಂದ್ರೆ ಇನ್ನೊಂದು ಸ್ವಲ್ಪ ತುಪ್ಪ ಅಥವಾ ಎಣ್ಣೆನ ಬಳಸ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದಮೇಲೆ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ತಿರುಗಿಸ್ತಾ ಇರಬೇಕಾದ್ರೆ ನೀವು ನೋಡ್ತಾ ಇರ್ಬೋದು ಕೇಸರಿ ಬಾತು ಪಾತ್ರನ ಬಿಟ್ಕೊಂಡಿದೆ, ಇಟ್ಕೊಂಡಿಲ್ಲ ಕೆಳಗಡೆ, ಎಲ್ಲೂ ಅಂಟಂಟಾಗಿಲ್ಲ. ಈ ಹಂತದಲ್ಲಿ ನೀವು ಸ್ವಲ್ಪ ತುಪ್ಪನ ಸೇರಿಸ್ಕೋಬೋದು. ನಾನು ಆದಷ್ಟು ತುಪ್ಪನ ಎಣ್ಣೆನ ಕಮ್ಮಿ ಬಳಸಿದ್ದೀನಿ. ನಿಮಗೆ ಇಷ್ಟ ಇರೋರು ಇನ್ನೊಂದು ಸ್ವಲ್ಪ ತುಪ್ಪ ಎಣ್ಣೆನ ಬಳಸಿದ್ರೆ ಇನ್ನೂ ಚೆನ್ನಾಗಾಗುತ್ತೆ. ನೋಡಿ, ಈ ಥರ ಬಾಂಡ್ಲಿಯಿಂದ ಕೇಸರಿ ಬಾತು ಬಿಟ್ಕೋಬೇಕು. ಸ್ಟಾರ್ಟಿಂಗ್ ನಾನು ರವೆ ಹಾಕಿ ಒಂದ್ಸಲ ಕೈ ತಿರುಗಿಸ್ತಾ ಇದ್ದಂಗೆ ಅದು ಬಿಡ್ಕೊ ಅಂತ ಬರಬೇಕು. ಆ ಥರ ಬಿಡ್ಕೊ ಅಂತ ಬಂದರೆ ಎಲ್ಲ ಅಳತೆ ಚೆನ್ನಾಗಿ ಆಗಿದೆ, ಕೇಸರಿ ಬಾತ್ ಚೆನ್ನಾಗಾಗತ್ತೆ ಅಂತ. ಈಗ ನಾನು 1 ಲೋಟ ಬೆಲ್ಲನ ಹಾಕ್ಕೊಳ್ತಿದ್ದೀನಿ, 1 ಗ್ಲಾಸಿಗಿಂತ ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ತಿದ್ದೀನಿ. ನಮ್ಮಲ್ಲಿ ಸಿಹಿ ತಿನ್ನೋದು ಸ್ವಲ್ಪ ಕಮ್ಮಿ, ನೀವು 1 ರಿಂದ 1.5 ಗ್ಲಾಸಷ್ಟು ಬೆಲ್ಲನ ಹಾಕೋಬೋದು. 1 ಗ್ಲಾಸ್ ರವೆಗೆ 1 ಗ್ಲಾಸ್ ಸಾಕಾಗುತ್ತೆ. ಸ್ವಲ್ಪ ಸ್ವೀಟ್ ಜಾಸ್ತಿ ಇರೋರು 1.5 ಗ್ಲಾಸ್ ಬೆಲ್ಲನ ಹಾಕೋಬೋದು. ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಕರೆಕ್ಟಾಗಿ ಈಕ್ವಲಾಗಿ ಮಿಕ್ಸ್ ಆಗುತ್ತೆ ರವೆ ಮತ್ತು ಬೆಲ್ಲ. ಇದ್ರ ಕಲರೇ ಚೆನ್ನಾಗಿರುತ್ತೆ, ಎಕ್ಸ್ಟ್ರಾ ಏನು ಕಲರ್ ಸೇರಿಸೋ ಅವಶ್ಯಕತೆ ಇಲ್ಲ ಅನಿಸುತ್ತೆ. ನಿಮಗೆ ಬೇಕಾದರೆ ಇಷ್ಟ ಇರೋರು ಫುಡ್ ಕಲರ್ ತಿನ್ನೋರು ಸ್ವಲ್ಪ ಕೇಸರಿ ಕಲರ್ನು ಸಹ ನೀರು ಹಾಕಿದ್ವಲ್ಲ ಆ ಹಂತದಲ್ಲಿ ಮಿಕ್ಸ್ ಮಾಡ್ಕೋಬೋದು. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬಾ ರುಚಿಯಾಗುತ್ತೆ ಕೇಸರಿ ಬಾತು. ತುಂಬ ಉದುರುದ್ರಾಗಿ ಬಂದಿದೆ ಪಾತ್ರೆಗೆ ಸ್ವಲ್ಪನೂ ಎಲ್ಲೂ, ಸ್ಟಾರ್ಟಿಂಗಿಂದನೂ ಒಂದ್ಸಲ ತಿರುಗಿಸ್ಕೊಂಡ ಮೇಲೇ ನೀವು ಅಬ್ಸರ್ವ್ ಮಾಡಿರ್ಬೋದು ಪಾತ್ರೆಗೆ ಬಿಡ್ಕೊತ ಬಂತು, ಎಲ್ಲೂ ಅಂಟ್ಕೊಂಡಿಲ್ಲ. ತುಂಬ ಚೆನ್ನಾಗಿ ಕೇಸರಿ ಬಾತು ರೆಡಿಯಾಗಿದೆ. ನೋಡಿ, ಈಗ ಒಂದು ಪ್ಲೇಟ್ಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಉದುರುದ್ರಾಗಿ ಬೆಲ್ಲದ ಕೇಸರಿ ಬಾತು ಯಾವುದೇ ಕಲರ್ನ ಬಳಸ್ದಲ್ಲೇ ರೆಡಿಯಾಗಿದೆ. ಈ ರೆಸಿಪಿ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವೀಡಿಯೋಸ್ನ ಲೈಕ್ ಮಾಡೋದನ್ನು ಮರಿಬೇಡಿ. ಹಬ್ಬದ ದಿನಗಳಲ್ಲಿ ಇನ್ನೇನು ಸಂಕ್ರಾಂತಿ ಹಬ್ಬ ಹತ್ರ ಬರ್ತಾ ಇದೆ,
ಸ್ವೀಟನ್ನು ಟ್ರೈ ಮಾಡಿ ಹೇಗಿತ್ತು ಅಂತ ನಿಮ್ಮ ಅನಿಸಿಕೆನ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ಹೊಸ ಈಸಿಯಾಗಿರುವಂತಹ ಆರೋಗ್ಯಕರವಾದ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.